ಈ ಒಂದು ಪ್ರಪಂಚದಲ್ಲಿ ಎಲ್ಲರಿಗೂ ಒಬ್ಬರೇ ಶತ್ರು ಆಗಿರೋದಿಲ್ಲ ಬಟ್ ಇಡೀ ಪ್ರಪಂಚದ ಜನಕ್ಕೆ ಒಬ್ಬರೇ ಒಬ್ಬರು ಶತ್ರು ಯಾರಾದರೂ ಇದ್ದಾರೆ ಅಂದರೆ ಅದು ಹಸುವು ಅಂತ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಸುವುಗೋಸ್ಕರನೇ ಪ್ರತಿಯೊಂದು ಜೀವಕ್ಕೋಸ್ಕರನೇ ದುಡಿತಾ ಇರ್ತಾನೆ ಅಂತ ಹೇಳ್ಬೋದು ಒಂದು ತುತ್ತು ಅನ್ನ ಸಿಕ್ಕರೆ ಸಾಕು ನಮ್ಮ ಹೊಟ್ಟೆ ಎಷ್ಟೋ ತಣ್ಣಗಾಗುತ್ತೆ ಅಂತ ಹೇಳ್ಬೋದು ಬಟ್ ಆಗಿತ್ತು ಈ ಒಂದು ಏನು ಊಟಕ್ಕೋಸ್ಕರ ದುಡಿಯುವಂಥದ್ದು ಅಥವಾ ಊಟಕ್ಕೋಸ್ಕರನೇ ತಮ್ಮ ಜೀವನ ಪೂರ್ತಿ ದುಡಿಯುವಂಥದ್ದು ಆಗಿನ ಕಾಲದಲ್ಲಿ ಇತ್ತು ಬಟ್ ಈಗ ಹೆಂಗೆ ಅಂತಂದ್ರೆ ಸ್ವಲ್ಪ ದುಡಿದ್ರೆ ಸಾಕು ಹೊಟ್ಟೆಗೇನು ಊಟ ಸಿಗುತ್ತೆ ಬಟ್ ಈ ಒಂದು ಜನಗಳಿಗೆ ಶೋಕಿ ಮಾಡ್ಲಿಕ್ಕೆ ಸಿಗೋದಿಲ್ಲ ನೋಡಿ ಸೊ ಅದಕ್ಕೋಸ್ಕರನೇ ಊಟಕ್ಕೆ ಅನ್ನೋದಕ್ಕಿಂತ ಶೋಕಿ ಮಾಡ್ಲಿಕ್ಕೆ ದುಡಿತಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಅನ್ನಕ್ಕೆ ಇರುವಂತ ವ್ಯಾಲ್ಯೂವನ್ನ ತುಂಬಾ ರೀತಿಯಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ಸೊ ಆಗಿನ ಕಾಲದಲ್ಲಿ ಅನ್ನ ಅಂತಂದ್ರೆ ಅದಕ್ಕೆ ಇರುವಂತ ವ್ಯಾಲ್ಯೂನೇ ಬೇರೆ ಆಗಿತ್ತು ಬಟ್ ಈಗ ಅಂದ್ರೆ ಫುಡ್ ಅಂದ್ರೆ ಯಾವ್ದಾರನೋ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಫುಡ್ ವೇಸ್ಟ್ ಮಾಡೋದ್ರಲ್ಲೇ ಇರ್ತಾರೆ ಆಗ್ಲಿ ಯಾರು ಕೂಡ ಫುಡ್ ಅನ್ನ ವೇಸ್ಟ್ ಮಾಡದೆ ಅದನ್ನ ಸೇವ್ ಮಾಡೋರು ಯಾರು ಕೂಡ ಇರೋದಿಲ್ಲ ಯಾವ್ದಾದ್ರು ಒಂದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಅಂತಲ್ಲಿ ಹೋದಾಗ ಊಟವನ್ನ ನೋಡ್ರಿ ಮತ್ತೆ ಪ್ರತಿಯೊಂದು ಪಂಕ್ತಿಯಲ್ಲೂ ಕೂಡ ಅಟ್ ಲೀಸ್ಟ್ ಒಂದು ಇಬ್ರು ಮೂವರನ್ನ ಊಟವನ್ನ ವೇಸ್ಟ್ ಮಾಡಿರ್ತಾರೆ ಸೊ ಆ ಒಂದು ಊಟವನ್ನ ಬಡವರಿಗೆ ಕೊಟ್ರೆ ಅವರು ಎಷ್ಟೊಂದು ತೃಪ್ತಿಯಿಂದ ತಿಂತಾರೆ ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಜಸ್ಟ್ ಊಟ ಇಲ್ಲದೆ ಕಲ್ಪನೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ನಿಮ್ಗೆ ಜಸ್ಟ್ ಗೊತ್ತಾಗ್ಬೋದು ಏನೇ ಇಲ್ಲ ಅಂತಂದ್ರು ಕೂಡ ಒಂದು ಮನೆ ಇಲ್ಲ ಅಂದ್ರು ಎಲ್ಲೋ ಒಂದು ಇದ್ದು ಬದುಕಬಹುದು ಬಟ್ಟೆ ಇಲ್ಲ ಅಂದ್ರು ಕೂಡ ಯಾವುದೋ ಒಂದನ್ನ ಬಟ್ಟೆ ಹಾಕೊಂಡು ಬದುಕಬಹುದು ಬಟ್ ಊಟ ಇಲ್ಲ ಅಂತಂದ್ರೆ ಬದುಕೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಊಟ ನೀರು ಇಲ್ಲದೆ ಬದುಕೋದು ನರಕಕ್ಕಿಂತ ಹೀನವಾಗಿರುತ್ತೆ ಅಂತ ಹೇಳ್ಬೋದು ಸೊ ಊಟ ಇಲ್ಲ ಅಂತ ಮಣ್ಣನ್ನ ತಿಂದು ಬದುಕುವಂತ ಜನರನ್ನು ನೀವೆಲ್ಲಾದ್ರೂ ನೋಡಿದ್ದೀರಾ ಇಲ್ಲ ಅಲ್ವಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅವರನ್ನ ತೋರಿಸ್ತಾ ಇದ್ದೀನಿ ಊಟ ಇಲ್ಲ ಅಂತ ಏನೇನೋ ತಿನ್ನೋದನ್ನ ನೋಡಿದೀವಿ ಸೊಪ್ಪುಗಳನ್ನ ತಿನ್ನೋದು ಅಥವಾ ಈ ಒಂದು ಕಾಡುಗಳಲ್ಲಿ ಸಿಗುವಂತ ಒಂದು ಆಹಾರಗಳನ್ನ ತಿನ್ನೋದು ಬೇಟೆಯಾಡಿ ತಿನ್ನೋದು ಸೊ ಇವುಗಳನ್ನ ತಿನ್ನೋದನ್ನ ನಾವು ನೋಡಿರ್ತೀವಿ ಎಲ್ಲಾದ್ರೂ ಗೆಡ್ಡೆ ಗೆಣಸುಗಳನ್ನ ಬರೀ ಒಂದು ತರಕಾರಿಗಳನ್ನ ತಿಂದು ಬದುಕೋರನ್ನ ನೋಡಿ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ ಪಾಪ ಅವ್ರು ಎಷ್ಟೊಂದು ಕಷ್ಟದಲ್ಲೇ ಇರ್ಬೋದು ಅಂತ ಅನ್ಕೊಳ್ತೀವಿ ಬಟ್ ಈಗ ಹೇಳ್ತಿರುವಂತ ಈ ಒಂದು ಜಾಗದಲ್ಲಿ ಯಾರು ತರಕಾರಿಗಳನ್ನ ತಿಂತಾರೋ ಅವರು ತುಂಬಾ ಶ್ರೀಮಂತರು ಅಂತ ಲೆಕ್ಕ ಯಾರಿಗೆ ಊಟ ಇರಲ್ವೋ ಅವರು ತುಂಬಾ ಅಂದ್ರೆ ತುಂಬಾ ಬಡವರು ಅಂತ ಲೆಕ್ಕ ಸೊ ಈ ಒಂದು ಪ್ರಾಂತ್ಯದಲ್ಲಿ ಎಷ್ಟು ಜನ ಅಂತಂದ್ರೆ ಲಕ್ಷಾಂತರ ಜನ ತುಂಬಾ ವರ್ಷಗಳಿಂದ ಬರೀ ಮಣ್ಣನ್ನ ತಿಂದು ಜೀವನ ಮಾಡ್ತಾ ಇದಾರಂದ್ರೆ ನೀವು ನಂಬ್ತೀರಾ ಇಲ್ಲ ತಾನೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಅವರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಂಡ್ ವರ್ಗು ನೋಡಿ ಆಯ್ತಾ ಎಂಡ್ ವರ್ಗು ನೋಡಿದ್ರೆ ಮಾತ್ರ ಈ ಒಂದು ಪ್ರಾಂತ್ಯದ ಮಾಹಿತಿ ಏನು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಪ್ರತಿದಿನ ನಾವು ಊಟ ಮಾಡಿದ್ಮೇಲೆ ಒಂದೊಂದು ಅಗಳು ಕೂಡ ಚೆಲ್ದಾಗ ಏನು ಅನ್ಕೊಳ್ತೀವಿ ಅಂದ್ರೆ ಏನು ಅನ್ಕೊಳ್ಳಲ್ಲ ಏನೋ ಒಂದೆರಡು ಅಗಳು ಚೆಲ್ತು ಬಿಡು ಅಂತ ಅನ್ಕೊಳ್ತೀವಿ ಬಟ್ ಅಷ್ಟೇ ಒಂದು ನಮ್ಮ ಮನೆಯವರು ಎಲ್ಲರೂ ಊಟ ಮಾಡಿದಾಗ ಸ್ವಲ್ಪ ಸ್ವಲ್ಪ ಚೆಲ್ಲಿದ್ದು ಒಂದು ತುತ್ತಾಗಿ ಅದು ಕನ್ವರ್ಟ್ ಆಗುತ್ತೆ ಸೊ ಆ ಒಂದು ತುತ್ತು ಒಂದು ಕಾಗೆಯ ಒಂದು ಜೀವವನ್ನು ಕೂಡ ಹೊಡಿಸುತ್ತೆ ಸೊ ಅದನ್ನ ನಾವು ಥಿಂಕ್ ಮಾಡಿದಾಗ ಯಾವತ್ತೂ ಕೂಡ ಒಂದು ಅಗಳು ಕೂಡ ಚೆಲ್ಲಕ್ಕೆ ಇಷ್ಟ ಪಡೋದಿಲ್ಲ ಸೊ ಊಟವನ್ನು ಕೂಡ ವೇಸ್ಟ್ ಮಾಡೋಕೆ ಇಷ್ಟ ಪಡೋದಿಲ್ಲ ಸೊ ಈ ಒಂದು ಪ್ರಾಂತ್ಯದಲ್ಲಿ ಎಷ್ಟು ರೀತಿಯಲ್ಲಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿರುವಂತ ಜನ ಯಾರಾದ್ರೂ ಈ ಒಂದು ಸೊಪ್ಪು ಸದೆಗಳನ್ನ ಗೆಡ್ಡೆ ಗೆಣಸುಗಳನ್ನ ತಿಂತಿದಾರಂದ್ರೆ ನಾವು ಇವಾಗ ಅನ್ಕೊಳ್ತೀವಿ ಅಲ್ವಾ ತುಂಬಾ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಊಟ ಮಾಡ್ತಾರೆ ನೋಡಿ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತೀವಿ ಅಷ್ಟು ದೊಡ್ಡದಾಗಿ ಅವರನ್ನ ಟ್ರೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಯಾರಾದ್ರೂ ಈ ಒಂದು ಗೆಡ್ಡೆ ಗೆಣಸುಗಳನ್ನ ತಿಂತಾರೆ ಅಂದ್ರೆ ಏ ಅವ್ರು ಬಿಡಪ್ಪ ಅವರು ಸೌಕಾರರು ಅದಕ್ಕೋಸ್ಕರ ಅವುಗಳನ್ನ ತಿಂತಾರೆ ಅಂತ ಅನ್ಕೊಳ್ತಾರೆ ಅಲ್ಲಿನ ಜನ ಅಷ್ಟು ರೀತಿಯಲ್ಲಿ ಅಲ್ಲಿ ಬಡತನ ಇದೆ ಅಂತ ಹೇಳ್ಬೋದು ಅಷ್ಟು ಪೂರೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು ಸೊ ಇದು ಆಫ್ರಿಕಾದ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು ಆಫ್ರಿಕಾದಲ್ಲಿ ತುಂಬಾ ಜನಕ್ಕೆ ಈ ಒಂದು ಕೊರತೆ ಇದೆ ಅದರಲ್ಲಿ ಈ ಒಂದು ಕಂಟ್ರಿ ಅಂತ ಹೇಳ್ಬೋದು ಈ ಒಂದು ಕಂಟ್ರಿಯ ಹೆಸರು ಬಂದ್ಬಿಟ್ಟು ಹೈಟಿ ಅಂತ ಈ ಒಂದು ಕಂಟ್ರಿಯ ಹೆಸರು ಸೊ ಇದರಲ್ಲಿ 80% ಜನ ಬರೀ ಇದೇ ಮಣ್ಣನ್ನ ತಿಂದು ಬದುಕ್ತಾ ಇದ್ದಾರಂತೆ ಸೊ ಅಲ್ಲಿನವರು ಹೇಗ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಣ್ಣನ್ನ ಅಲ್ಲೇ ಸಿಗುವಂತ ಒಂದು ಬೆಟ್ಟಗಳಿಂದ ಈ ಒಂದು ಮಣ್ಣನ್ನ ತಗೊಂಡ್ಬರ್ತಾರೆ ಸೊ ಅದನ್ನ ತಂದು ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ನೀರು ಮತ್ತು ಎಣ್ಣೆ ಮತ್ತು ಉಪ್ಪನ್ನ ಬೆರೆಸ್ತಾರೆ ಸೊ ಇವುಗಳನ್ನ ಬೆರೆಸಿ ಅವುಗಳನ್ನ ಬಿಸ್ಕೆಟ್ ರೀತಿಯಲ್ಲಿ ಅವುಗಳನ್ನ ಮಾಡಿ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಅವುಗಳನ್ನ ತಿಂತಾರಂತೆ ಸೊ ಅಲ್ಲಿನ ಮಕ್ಕಳಿಗೂ ಕೂಡ ಅದನ್ನೇ ತಿನ್ನಿಸ್ತಾರಂತೆ ಸೊ ಅಲ್ಲಿನ ಹಸುವನ್ನ ತಡ್ಕೊಳ್ಳಾರದೆ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿನ ಅವ್ರಿಗೆ ಕೇಳಿದ್ರೆ ಆ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾರೆ ಬಟ್ ತಿಳಿದಂತವರು ವಿಜ್ಞಾನಿಗಳು ಡಾಕ್ಟರ್ಗಳು ಅದನ್ನೆಲ್ಲದನ್ನ ನೋಡಿ ಇದರಲ್ಲಿ ನಮ್ಮ ದೇಹದಲ್ಲಿ ಇರುವಂತ ಇನ್ನೂ ಸ್ವಲ್ಪ ಏನಿರುತ್ತೆ ಅಲ್ವಾ ಅಂಶಗಳು ಅದೆಲ್ಲದನ್ನು ಕಿತ್ತಾಕುತ್ತೆ ಈ ಒಂದು ಮಣ್ಣು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ತಿನ್ನಬಾರ್ದು ಅಂದಿದ ತಕ್ಷಣ ಅವ್ರಿಗೇನು ಒಂದೇ ಸರಿಗೆ ಊಟ ಅಂತಕ್ಕಂಥದ್ದು ಸಿಗೋದಿಲ್ಲ ಅಲ್ಲಿ ಯಾವ ಅಕ್ಷಯ ಪಾತ್ರನೂ ಇಲ್ಲ ಸೊ ಅದಕ್ಕೋಸ್ಕರ ಅವರು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇನೋ ಅಂತಾರಲ್ವಾ ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ
ಸೋ ಅದೇ ತರ ಅವರಿಗೆ ಬೇರೆ ಯಾವುದು ಕೂಡ ಆಪ್ಷನ್ ಇಲ್ಲ ಸೋ ಇದನ್ನೇ ತಿನ್ನಬೇಕಾಗಿದೆ ಸೋ ಅದಕ್ಕೋಸ್ಕರ ಅವರು ಆ ಒಂದು ಮಣ್ಣನ್ನು ಸಂಸ್ಕರಿಸಿ ಅದರಿಂದ ಬರುವಂತ ಒಂದು ಮಣ್ಣು ಏನಿರುತ್ತೆ ಅಲ್ವಾ ತುಂಬಾ ಅಂದ್ರೆ ತುಂಬಾ ನೈಸ್ ಆಗಿರುವಂತ ಮಣ್ಣು ಅದರಲ್ಲಿ ನೀರು ಮತ್ತು ಉಪ್ಪು ಮತ್ತು ಎಣ್ಣೆ ಅಂದ್ರೆ ಇದು ರುಚಿ ಬರಬೇಕು ಅಂತ ಉಪ್ಪು ಮತ್ತು ಎಣ್ಣೆಯನ್ನ ಬೆರೆಸ್ತಾರಂತೆ ಸೋ ಕೆಲವೊಂದು ಸಾರಿ ಈ ಒಂದು ಸಕ್ಕರೆಯನ್ನು ಕೂಡ ಬೆರೆಸಿಕೊಂಡು ಅದನ್ನ ನೀಟಾಗಿ ಮಿಶ್ರಣ ಮಾಡಿ ಅದನ್ನ ಬಿಸ್ಕೆಟ್ ರೀತಿಯಲ್ಲಿ ಆಕಾರವನ್ನ ಮಾಡಿ ಅವುಗಳನ್ನು ಸಣ್ಣ ಮಕ್ಕಳಿಗೂ ತಿಂತಾರೆ ಅವರು ತಿಂತಾರೆ ಎಲ್ಲರೂ ಅದನ್ನೇ ತಿಂತಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಸಾಕಷ್ಟು ಜನ ಈ ಒಂದು ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಅಲ್ವಾ ಊಟ ಇಲ್ಲ ಅಂತಾನೆ ಅಲ್ಲಿನ ಜನಗಳು ತುಂಬಾ ಜನ ಸಾಯ್ತಾ ಇದ್ದಾರಂತೆ ಸೊ ಊಟ ಇಲ್ಲ ಅಂತಾನೆ ಅಲ್ಲಿನ ಜನಗಳಿಗೆ ತುಂಬಾ ರೀತಿಯಲ್ಲಿ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವಂತೆ ಸೊ ಇಷ್ಟೊಂದು ರೀತಿಯಲ್ಲಿ ನಾವು ಫುಡ್ ಅನ್ನ ವೇಸ್ಟ್ ಮಾಡ್ತೀವಿ ದಿನ ನೋಡಿದ್ರೆ ಎಷ್ಟೋ ರೀತಿಯಲ್ಲಿ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಇನ್ನು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಹಾಕೊಂಡಿರ್ತಾರೋ ಅಷ್ಟು ಊಟವನ್ನು ಕೂಡ ಎಸ್ತು ಬಿಡ್ತಾರೆ ಬಟ್ ಇಂಥ ಒಂದು ಕಡೆಗಳಲ್ಲಿ ಎಷ್ಟು ರೀತಿಯಲ್ಲಿ ಎಷ್ಟು ಕೆಟ್ಟ ಬಡತನದಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂತ ನೋಡಿದಾಗ ನಾವು ಎಷ್ಟು ಪುಣ್ಯ ಮಾಡಿದೀವಪ್ಪ ಅನ್ನವನ್ನ ತಿನ್ಲಿಕ್ಕೆ ಅಂತ ಅನ್ಸುತ್ತೆ ಸೊ ನಾವು ಪ್ರತಿದಿನ ಕೂಡ ಏನು ಊಟ ಮಾಡ್ತೀವಿ ಅಲ್ವಾ ಸೊ ಆ ಒಂದು ಅನ್ನವನ್ನ ಆ ಒಂದು ಅಕ್ಕಿಯನ್ನ ಬೆಳೆಸಿದಂತ ಆ ಒಂದು ರೈತನಿಗೆ ಕೈ ಮುಗಿಲೇಬೇಕು ಅಂತ ಅನ್ಸುತ್ತೆ ಅಲ್ಲಿನ ಜನಕ್ಕೆ ಆ ಒಂದು ದುಡ್ಡಿನ ಪರಿಸ್ಥಿತಿ ಕೂಡ ಕಡಿಮೆ ಇದೆ ಅಂತ ಹೇಳ್ಬೋದು ಸೊ ದುಡ್ಡಿನ ಪರಿಸ್ಥಿತಿ ಕೂಡ ತುಂಬಾ ಕೆಟ್ಟದಾಗಿರೋದ್ರಿಂದ ಆ ಒಂದು ಬಿಸ್ಕೆಟ್ಗಳನ್ನೇ ಅಂದ್ರೆ ಇವಾಗ ಏನ್ ಮಾಡಿರ್ತಾರೆ ಅಲ್ವಾ ಮಣ್ಣಿನವು ಆ ಒಂದು ಬಿಸ್ಕೆಟ್ಗಳನ್ನು ಕೂಡ ಮಾರ್ಕೊಂಡು ಅವರು ಜೀವನವನ್ನ ಮಾಡ್ತಾರಂತೆ ಸೊ ಅದು ಕೂಡ ಮಣ್ಣನ್ನು ಕೂಡ ತುಂಬಾ ರೀತಿಯಲ್ಲಿ ತಗೊಂಬರಾಗಿ ತುಂಬಾ ಕಷ್ಟಪಟ್ಟು ಅದೆಲ್ಲವುದನ್ನ ತಗೊಂಬಂದು ಅಲ್ಲಿನ ಎಲ್ಲಾ ಹೆಣ್ಮಗಳು ಕೂಡ ಕೂತ್ಕೊಂಡು ಮಾಡಿಬಿಟ್ಟು ಅದನ್ನ ಒಣಗಿಸಿ ಎಲ್ಲಾ ಮಕ್ಕಳಿಗೂ ಕೂಡ ತಿನ್ಲಿಕ್ಕೆ ಕೊಡ್ತಾರೆ ಸೊ ಅದೇ ನಾವೆಲ್ಲ ವೇಸ್ಟ್ ಮಾಡೋದನ್ನ ಅಂತ ಒಂದು ಜಾಗಗಳಿಗೆ ಹೋಗಿ ಕೊಟ್ರೆ ನಿಜಕ್ಕೂ ಕೂಡ ನಾವು ವೇಸ್ಟ್ ಮಾಡೋದನ್ನು ಕೂಡ ಅವರು ಕಣ್ಣಿಗೆ ಒತ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಇದರಲ್ಲೇ ಅರ್ಥ ಆಗುತ್ತೆ ನಾವು ಎಷ್ಟು ಪುಣ್ಯ ಮಾಡಿದೀವಿ ದಿನಾಲು ಕೂಡ ಮೂರು ಹೊತ್ತು ಚೆಂದಾಗಿ ಹೊಟ್ಟೆ ಬೇರೆಯಾಗಿ ಊಟ ಮಾಡ್ತೀವಿ ಅಲ್ವಾ ಸೊ ನಾವು ಎಷ್ಟೊಂದು ಪುಣ್ಯ ಮಾಡಿದೀವಿ ಅಂತ ನಿಜಕ್ಕೂ ಅನಿಸುತ್ತೆ ಇಂಥ ಒಂದು ಪ್ರದೇಶಗಳನ್ನು ನೋಡಿದಾಗ ಸೊ ಇವಾಗಾದರೂ ಅನ್ನದ ವ್ಯಾಲ್ಯೂವನ್ನು ತಿಳ್ಕೊಂಡ್ರೆ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ಕೂಡ ಅನ್ನವನ್ನು ಚೆಲ್ಲಬೇಕಾದ್ರೂ ಸ್ವಲ್ಪ ರೀತಿಯಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ ಏನು ಪ್ರಾಬ್ಲಮ್ ಆದರೂ ಕೂಡ ಅನ್ನವನ್ನು ಮಾತ್ರ ಯಾವತ್ತಿಗೂ ಚೆಲ್ಲಕ್ಕೆ ಹೋಗಬೇಡಿ ಅದು ನಿಮಗೆ ಊಟ ಮಾಡೋಕ್ಕಾಗಿಲ್ಲ ಅಂದ್ರೂ ಪಕ್ಕದಲ್ಲಿರೋರಿಗೆ ಕೊಡಿ ಆಗಲಿ ಯಾರೂ ಕೂಡ ಯಾವತ್ತೂ ಊಟವನ್ನು ಚೆಲ್ಲಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇದು ಒಂದೇ ರಿಕ್ವೆಸ್ಟು ಏನೇ ಮಾಡಿದ್ರು ಕೂಡ ನಮಗೆ ಅನ್ನ ಅಂತಕ್ಕಂಥದ್ದು ವಾಪಸ್ ಮತ್ತೆ ಸಿಗೋದಿಲ್ಲ ಈ ಒಂದು ಅನ್ನ ಟೈಮ್ ಅಂತಕ್ಕಂಥದ್ದು ನೀವು ಒಂದು ಸಾರಿ ಕಳ್ಕೊಂಡ್ರಿ ಅಂದರೆ ಮತ್ತೆ ವಾಪಸ್ ಎಂದೆಂದಿಗೂ ಕೂಡ ಅದರ ವ್ಯಾಲ್ಯೂ ನೀವು ತಿಳ್ಕೊಂಡ್ರು ಕೂಡ ಅದಕ್ಕೆ ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಯಾವತ್ತೂ ಕೂಡ ಅನ್ನವನ್ನು ಗೌರವ ಕೊಡಿ ಅನ್ನಕ್ಕೆ ಗೌರವ ಕೊಟ್ಟರೆ ನಿಮಗೆ ನಿಜವಾಗ್ಲೂ ಭಗವಂತನಿಗೆ ಒಂದು ಗೌರವ ಕೊಟ್ಟ ಹಾಗೇನೆ ಸೊ ಅನ್ನವನ್ನು ಯಾವತ್ತಿಗೂ ವೇಸ್ಟ್ ಮಾಡಬೇಡಿ ಯಾರಾದರೂ ಹೊಟ್ಟೆ ಹಸುವಾಗೆ ಮುಂದೆ ಕಂಡ್ರೆ ನಿಮಗೆ ಇದ್ರೂ ಇಲ್ಲದೆ ಇದ್ರೂ ಕೂಡ ನಿಮ್ಮಲ್ಲಿ ಇರುವಂಥ ಸ್ವಲ್ಪ ಆದರೂ ಅವರಿಗೆ ಕೊಟ್ಟು ಅವರ ಹಸಿವನ್ನು ನೀಗಿಸಿ ಸೊ ಅವರ ಹಸಿವನ್ನು ನೀಗಿಸಿದ್ರೆ ಪರಮಾತ್ಮನ ಹಸಿವನ್ನು ನೀಗಿಸ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪರಮಾತ್ಮನಿಗೆ ಹತ್ರ ಆಗಬೇಕಂದ್ರೆ ನಾವು ಈ ಒಂದು ಭೂಲೋಕದಲ್ಲಿ ಇರುವಂಥ ಜನರನ್ನು ಹಸಿವಿನಲ್ಲಿ ಇರುವಂಥ ಜನರನ್ನು ನಾವು ನೋಡಿ ಅವರನ್ನು ಕಂಡು ಹಿಡಿದು ಅವರಿಗೆ ಸ್ವಲ್ಪ ಊಟವನ್ನು ಕೊಟ್ಟಾಗ ಆ ಒಂದು ಪರಮಾತ್ಮ ಕೂಡ ತೃಪ್ತಿ ಆಗ್ತಾನೆ ಅಂತ ಹೇಳ್ಬೋದು ಸೊ ನಾವೆಲ್ಲ ಹೋಗಿ ಗುಡಿ ಗೋಪುರಗಳಿಗೆ ಹೋಗಿ ಮೃಷ್ಟಾನ್ನ ಭೋಜನ ದೇವರ ಮುಂದೆ ಇಟ್ಟರೆ ದೇವರೇನು ಯಾವತ್ತೂ ಕೂಡ ಬಂದು ತಿನ್ನೋದಿಲ್ಲ ಆ ಒಂದು ಜಸ್ಟ್ ಪೂಜೆ ಮಾಡಿ ಅದನ್ನ ಹೋಗಿ ಬಾವಿಗಳಿಗೆ ಹೋಗಿ ಹಾಕಿ ಬರ್ತೀವಿ ಸೊ ಅಲ್ಲೇ ಆದರೂ ಅಟ್ಲೀಸ್ಟು ದೇವರು ಇಲ್ಲ ಅಂತಂದ್ರೆ ಅಲ್ಲಿ ಮೀನುಗಳಾದರೂ ತಿಂತವೆ ಬಟ್ ಕೆಲವೊಂದ್ಸರಿ ಹೆಂಗೆ ಅಂದರೆ ಅದರಲ್ಲಿ ಇದ್ದಿದ್ದು ಊಟನ ಅಲ್ಲೇ ಇಟ್ಟು ಅಲ್ಲೇ ಎಲ್ಲ ಕೊಳತೋಗ್ಬಿಡುತ್ತೆ ಅಂತ ಹೇಳ್ಬೋದು ಸೊ ಅದನ್ನ ಬಿಟ್ಟು ಅದೇ ಊಟವನ್ನು ಅದೇ ಗುಡಿಯ ಮುಂದೆ ಇರುವಂಥ ಅದೇ ಒಂದು ಟೆಂಪಲ್ ಮುಂದೆ ಇರುವಂಥ ಭಿಕ್ಷುಕರಿಗೆ ಕೊಟ್ಟರೆ ಅವರು ನಿಮ್ಮನ್ನ ಆ ಒಂದು ಊಟ ತಮ್ಮ ಜೀವನ ಪರ್ಯಂತ ನೆನ್ಪಿಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಆ ಒಂದು ಊಟವನ್ನು ಕೊಟ್ಟಂತ ನಿಮ್ಮನ್ನಂತೂ ಸಾಕ್ಷಾತ್ ದೇವರ ರೂಪದಲ್ಲಿ ನೋಡ್ತಾರೆ ಅಂತಾನೆ ಹೇಳ್ಬೋದು ಒಂದು ಸಾರಿ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇರ್ತಾರೆ ತುಂಬ ಊಟ ಇಲ್ಲದೆ ಅಂತ ವ್ಯಕ್ತಿಗಳು ಇರ್ತಾರೆ ಅಲ್ವಾ ಅವರಿಗೆ ಒಂದು ತುತ್ತು ಊಟವನ್ನ ಕೊಟ್ಟು ಹೋಗಿ ಒಂದು ಹೊತ್ತು ಊಟ ಕೊಡಿ ಸಾಕು ಅವ್ರು ನೀವು ಯಾವಾಗಾದ್ರೂ ಮತ್ತೆ ಯಾವಾಗೆ ಕಂಡ್ರು ಕೂಡ ಒಂದು ಸ್ಮೈಲ್ ಮಾಡ್ತಾರೆ ಮತ್ತೆ ಮಾತಾಡಿಸ್ತಾರೆ ಸೊ ಇದು ಅನ್ನಕ್ಕೆ ಇರುವಂತ ವ್ಯಾಲ್ಯೂ ಅಂತಾನೆ ಹೇಳ್ಬೋದು ದುಡ್ಡು ಕೊಟ್ಟರು ಕೂಡ ಜನ ನೆನ್ಪಿಟ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಹಸುವಾದಾಗ ಒಂದು ತುತ್ತು ಅನ್ನ ಕೊಟ್ಟರೆ ಮಾತ್ರ ನಿಜವಾಗ್ಲೂ ಸಾಯೋವರೆಗೂ ನೆನ್ಪಿಟ್ಕೊತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಕಂಟ್ರಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಥರದೊಂದು ಜಾಗ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಇಲ್ವಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಯಾರು ಅನ್ನವನ್ನು ವೇಸ್ಟ್ ಮಾಡ್ತಾರೆ ಅಲ್ವಾ ಅಂಥವ್ರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ನೋಡಿದಾಗ ಅರ್ಥ ಆಗುತ್ತೆ ಅನ್ನ
ಅದಕ್ಕಿರುವಂತ ವ್ಯಾಲ್ಯೂ ಏನು ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದ್ರ ಬಗ್ಗೆ ಅನಿಸಿಕೆ ಏನಂತ ಕೆಳಗೆ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಸಬ್ಸ್ಕ್ರೈಬು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಿಗ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.